महाभारत कृष्णन प्रकार हेण्णु होन्नु मण्णु विचार युद्ध कलह शुरुआत अंत मोसद उद्देश धर्मवादरे मोसवू सह धर्मवे मामाश्री धर्म संस्थापनार्थाय संभवामि युगे युगे ಯಾವಾಗ ಒಬ್ಬ ನಾರಿಯ ಕೇಶವನ್ನು ಎಳೆಯಲಾಗುವುದು ಆಗೆಲ್ಲ ಒಂದಲ್ಲ ಒಂದು ರೂಪದಲ್ಲಿ ಯುದ್ಧ ಜನ್ಮ ತಾಳುವುದು ಮಹಾಭಾರತದಲ್ಲಿ ಯುದ್ಧದ ಟೈಮ್ ಇನ್ನೇನು ಯುದ್ಧ ಶುರುವಾಗಬೇಕು 2 ದಿನ ಇದೆ ಯುದ್ಧಕ್ಕೆ ಆವಾಗ ಒಂದು ಸಣ್ಣ ಚರ್ಚೆ ನಡೆಯುತ್ತೆ ಈ ಯುದ್ಧದಲ್ಲಿ ಮೋಸ ಮಾಡಿ ನಾವು ಗೆಲ್ಲಬೇಕು ಅಂತ ಶಕುನಿ ಹೇಳ್ಕೊಡ್ತಾ ಇರಬೇಕಾದ್ರೆ ಅದೇ ಟೈಮ್ಗೆ ಕೃಷ್ಣನ ಎಂಟ್ರಿ ಆಗುತ್ತೆ ಶಕುನಿ ಹೇಳ್ತಾರೆ ಕೃಷ್ಣ ಇರೋದ್ರಿಂದ ಅವನು ಟ್ರಿಕ್ಸ್ ಮಾಡ್ತಾನೆ ಅಂತ ಅವನು ಮುಂದೆನೆ ಹೇಳ್ತಾನೆ ಶಕುನಿ ಆಗ ಕೃಷ್ಣ ಒಂದು ಡೈಲಾಗ್ ಹೇಳೋದು ಮೋಸದ ಉದ್ದೇಶ ಧರ್ಮವಾದರೆ ಮೋಸವೂ ಸಹ ಧರ್ಮವೇ ಮಾಮಾಶ್ರೀ ಇದು ಸೆಕೆಂಡ್ ಮಹಾಭಾರತದಲ್ಲಿ ಕೃಷ್ಣನ ಎಂಟ್ರಿ ಹೆಂಗೆ ಹೇಗೆ ಹೇಳ್ತಾರೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಇದನ್ನ ಹೇಳ್ತಾ ಸಾಧುಗಳನ್ನು ರಕ್ಷಣೆ ಮಾಡೋದಕ್ಕೆ ಕೆಟ್ಟ ಜನರನ್ನು ನಾಶ ಮಾಡೋದಕ್ಕೆ ಧರ್ಮವನ್ನು ಪುನರ್ಸ್ಥಾಪನೆ ಮಾಡೋದಕ್ಕೆ ಕೃಷ್ಣ ಪ್ರತಿ ಯುಗದಲ್ಲೂ ಜನ್ಮ ತಾಳ್ತಾನೆ ಅಂತ ಇದು ಹೇಳುತ್ತೆ ಮಹಾಭಾರತದಲ್ಲಿ ಕೃಷ್ಣನ ಪ್ರಕಾರ ಹೆಣ್ಣು ಹೊನ್ನು ಮಣ್ಣು ಈ ಮೂರು ವಿಚಾರಗಳಲ್ಲಿ ಯುದ್ಧಗಳು ಕಲಹಗಳು ಶುರುವಾಗೋದು ಅಂತ ಅದಕ್ಕೆ ಕೃಷ್ಣ ಹೇಳ್ತಾನೆ ಯಾವಾಗ ಒಬ್ಬ ಸ್ತ್ರೀಯ ಅಪಮಾನವಾಗುವುದು ಯಾವಾಗ ಒಬ್ಬ ಸ್ತ್ರೀಯ ಶೋಷಣೆಯಾಗುವುದು ಯಾವಾಗ ಒಬ್ಬ ನಾರಿಯ ಕೇಶವನ್ನು ಎಳೆಯಲಾಗುವುದು ಆಗೆಲ್ಲ ಒಂದಲ್ಲ ಒಂದು ರೂಪದಲ್ಲಿ ಯುದ್ಧ ಜನ್ಮ ತಾಳುವುದು ಒಂದಲ್ಲ ಒಂದು ರೂಪದಲ್ಲಿ ಮಹಾಭಾರತದ ಆರಂಭವಾಗುವುದು ಈ ಒಂದು ಡೈಲಾಗು ಕೃಷ್ಣ ವಿಶ್ವರೂಪ ದರ್ಶನವನ್ನು ಕೊಟ್ಟಾಗ ಅರ್ಜುನ ತುಂಬ ಸೋತೋಗಿರ್ತಾನೆ ಬಂಧುಗಳನ್ನು ಕೊಲ್ಲಬೇಕು ಗುರುಗಳನ್ನು ಕೊಲ್ಲಬೇಕು ಹೇಗೆ ಅಂತ ಆ ಸಮಯದಲ್ಲಿ ಕೃಷ್ಣ ಹೇಳುವಂತದ್ದು ಒಂದು ಡೈಲಾಗ್ ಇದೆ ಅರ್ಜುನ ನಾನೇ ಸಮಯವೂ ಹೌದು ನಾನೇ ಜೀವನ ಹಾಗೂ ಮೃತ್ಯುವೂ ಹೌದು ಅರ್ಜುನ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಮನುಷ್ಯರ ಮೃತ್ಯುವಾಗಿ ನಿಂತಿರುವೆ ನಾನು ನೀನೊಂದು ವೇಳೆ ಶಸ್ತ್ರವನ್ನು ಎತ್ತದಿದ್ದರೂ ನಾನು ಇವರೆಲ್ಲರ ವಧೆ ಮಾಡುತ್ತೇನೆ ಅರ್ಜುನ ಹಾಗಾಗಿ ಮೋಹವನ್ನು ತ್ಯಜಿಸಿ ಧರ್ಮದ ಭಾರವನ್ನು ಹೊತ್ತುಕೋ ಗಾಂಧೀವ ಎತ್ತಿ ಶರಹೂಡಲು ಸಿದ್ಧನಾಗು ಯುದ್ಧ ಮಾಡು ಅರ್ಜುನ ಯುದ್ಧ ಮಾಡು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ